ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. KCET 2022 ಎಕ್ಸಾಮ್ ಬಗ್ಗೆ ಮಾಹಿತಿ ಕೇಳ್ತಾಯಿದ್ರು, ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿದ್ರು. KCET ಎಕ್ಸಾಮ್ 2022 ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ, ಇದ್ರ ಬಗ್ಗೆ KEA ಡೈರೆಕ್ಟರು ಏನು ಮಾಹಿತಿ ಕೊಟ್ಟಿದ್ರು, ಸಾಧ್ಯತೆ ಇದೆಯಾ ಇಲ್ವಾ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ದಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಅಂದುಕೊಂಡಿದ್ದಾಗಿದ್ದರೆ ಇಷ್ಟೊತ್ತಿಗೆ ನಿಮ್ಮದು ಆಲ್ ಟಿಕೆಟ್ ಜನರೇಟ್ ಆಗಿರಬೇಕಾಗುತ್ತೆ. ನಿಮ್ಮದು KCET 2022 ಆಲ್ ಟಿಕೆಟ್ ಜನರೇಟ್ ಆಗಿರಬೇಕಾಗುತ್ತೆ, ಆಗಿರಬೇಕಾಗಿತ್ತು. ನಿಮಗೆ ಗೊತ್ತಿರೋ ಪ್ರಕಾರ KEA ನೋಟಿಫಿಕೇಷನ್ ಪ್ರಕಾರ ಮೇ 30ರಂದು ಆಲ್ ಟಿಕೆಟ್ ಜನರೇಟ್ ಆಗುತ್ತೆ ಅಂತ ಮಾಹಿತಿ ಬಂದಿದ್ದು ನಿಮ್ಮದು ಆಲ್ ಟಿಕೆಟ್. ಬಟ್ ನಿಮ್ಗೆ ಗೊತ್ತಿರೋಗೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಕೂಡ ಎಂಡ್ ಆಗಿಲ್ಲ. ನಿಮಗೆ ಗೊತ್ತಿರೋಗೆ 30th ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, ಇವತ್ತು ಅಂದರೆ 30th ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಮತ್ತೆ ಹೊಸದಾಗಿ ಚಾನ್ಸ್ನ ಕೊಟ್ಟಿದ್ದಾರೆ, ನಂತರ ಎಡಿಟಿಂಗ್ ಆಪ್ಷನ್ ಕೂಡ ಮುಂಚೆ ಬಿಟ್ಟಿದ್ರು, ಈಗ ಮತ್ತೆ ಇವರಿಗೆ ಬಿಡೋದು ಸಾಧ್ಯತೆ ಇದೆ. ಯಾಕಂದರೆ ಇವರು ಕೂಡ ಮಿಸ್ಟೇಕ್ ಮಾಡೇ ಮಾಡ್ತಾರೆ, ಅವ್ರಿಗೆ ಕೂಡ ಒಂದು ಚಾನ್ಸ್ ಆಗಿ ಎಡಿಟಿಂಗ್ ಆಪ್ಷನ್ ಕೂಡ ಬಿಡೋ ಚಾನ್ಸಸ್ ಇದೆ. ಒಟ್ಟಾರೆ ನಿಮಗೆ ಎಕ್ಸಾಮ್ ಇರೋದು ಪ್ರಕಾರ 16, 17, 18 ಅಂತ ಘೋಷಣೆ ಮಾಡಿದ್ರು ಎಕ್ಸಾಮು. ಬಟ್ಟು ರಿಜಿಸ್ಟ್ರೇಷನ್ನೇ 30 ಗಂಟೆ ಹೋಯಿತು ಅಂದರೆ ನೆಕ್ಸ್ಟು ರಿಜಿಸ್ಟ್ರೇಷನ್ ಮುಗಿದ ಮೇಲೆ ಆಲ್ ಟಿಕೆಟ್ ಜನರೇಟ್ ಆಗಬೇಕು, ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಂತರ ಎಕ್ಸಾಮ್ ಸೆಂಟರ್ ಅಲ್ಕೌಟ್ ಆಗಬೇಕು, ನಂತರ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅವರಿಗೆ ಡೀಟೇಲ್ಸ್ ಡಾಟಾ ಹೋಗಬೇಕು, ಅದನ್ನೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಆ ಆಧಾರದ ಮೇಲೆ ಇಟ್ಕೊಂಡು ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಿದ್ದೀನಿ. ಬಟ್ ಕನ್ಫರ್ಮ್ ಆಗಿ ಯಾವುದೇ ರೀತಿ KEA ಮಾಹಿತಿ ಕೊಟ್ಟಿಲ್ಲ. KEA ಡೈರೆಕ್ಟರ್ ಅವರು ಕೂಡ ಮೊನ್ನೆ ಹೇಳಿದ್ದಾರೆ, ಅವರು ಕೂಡ ಹೇಳಿಲ್ಲ. ಈ ಎಲ್ಲ ಅಂಶಗಳನ್ನು ಅನುಗುಣವಾಗಿ ಇಟ್ಕೊಂಡು ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ. ಬಟ್ KEA ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಪಡೆಗೆ ಸ್ಟಡಿನ ಮಾಡ್ಕೊತಾಯಿರಿ. ಇನ್ ಕೇಸ್ ಏನಾದರೂ ಅದೇ ರೀತಿ ಮಾಹಿತಿ ಬಂದರೆ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ, ಮತ್ತು ನಿಮಗೆ ಎಲ್ಲ ರೀತಿಯ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. KEA ಮಾಹಿತಿಯನ್ನು ಕೊಡ್ತಾರೆ ನಂತರ. ಆದರೆ ಬಹುಶಃ ಒಂದು ಈ ತಿಂಗಳು 16th ಇಂದಿದ್ದು ಸ್ವಲ್ಪ ಎಂಡಿಗೆ ಹೋಗೋದಷ್ಟೇ, ಮೇನ್ ಭಾಳ ಇರೋಲ್ಲ. ಒಂದು ವಾರ ಗ್ಯಾಪ್ ಕೊಟ್ಟರು ಕೊಡ್ಬೋದು, ಒಂದು ವಾರ ಪೋಸ್ಟ್ಪೋನ್ ಆದರೂ ಆಗ್ಬೋದು. ಪೋಸ್ಟ್ಪೋನ್ ಆದಮೇಲೆ ನಾವು ಖಂಡಿತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ವಿತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.